ಇನ್ನೂ ಕೂಡ ಫೈನಲ್ ಆಗ್ಲಿಲ್ಲ ಆ ನಾಲ್ಕು ಕ್ಷೇತ್ರಗಳು. ಎಸ್, ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ನಾಲ್ಕು ಕ್ಷೇತ್ರಗಳು ಇನ್ನೂ ಕೂಡ ಕಗ್ಗಂಟಾಗಿದೆ. ತಮ್ಮ ಬೆಂಬಲಿಗರ ಪರ ಸಿಎಂ, ಡಿಸಿಎಂ, ಸಚಿವರುಗಳು ಲಾಬಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕಗ್ಗಂಟಾಗ್ಬಿಟ್ಟಿದೆ ನಾಲ್ಕು ಕ್ಷೇತ್ರಗಳ ಲೋಕಸಭೆ ಟಿಕೆಟ್ ಫೈನಲ್ ಮಾಡೋದು. ಯಾಕಂತಂದ್ರೆ ಇಷ್ಟು ಟಿಕೆಟ್ಗಳನ್ನ ಘೋಷಣೆ ಮಾಡಿದವರು ಆ ನಾಲ್ಕು ಕ್ಷೇತ್ರಗಳ ಬಗ್ಗೆ ಯಾಕೆ ಇಷ್ಟು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈ ನಾಲ್ಕು ಕ್ಷೇತ್ರ ಏನಿದೆ, ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ, ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ. ಸೊ ಹಾಗಾಗಿ ಇನ್ನೂ ಕೂಡ ಫೈನಲ್ ಆಗಿಲ್ಲ ನಾಲ್ಕು ಕ್ಷೇತ್ರಗಳು. ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಯಾಗೋರು ಯಾರು, ಇದೇ ಟೆನ್ಷನ್ ಸದ್ಯಕ್ಕೆ ಮುಂದುವರಿತಾ ಇದೆ. ಯಾಕಂತಂದರೆ ಎರಡನೇ ಹಂತದಲ್ಲಿ ರಾಜ್ಯದ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದಂತಹ ಕಾಂಗ್ರೆಸ್ಗೆ ನಾಲ್ಕು ಕ್ಷೇತ್ರಗಳನ್ನು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಇದು ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಯಾಕಂತಂದರೆ ಒಂದು ರೀತಿಯಾಗಿ ಅಂತಿಮ ಹಂತಕ್ಕೆ ಬಂದಿರೋ ಈ ಸಂದರ್ಭದಲ್ಲಿ BJP ಒಂದಷ್ಟು ಪೆಂಡಿಂಗ್ ಇಟ್ಕೊಂಡಿರೋದು, ಕಾಂಗ್ರೆಸ್ ಕೂಡ ಒಂದಷ್ಟು ಪೆಂಡಿಂಗ್ ಇಟ್ಕೊಂಡಿರೋದು ಯಾವ ಕಾರಣಕ್ಕೆ? ಎರಡೂ ಪಕ್ಷದ ನಾಯಕರು ಮತಬೇಟೆಗೆ ಏನೋ ಇಳಿದಿದ್ದಾರೆ ಆಲ್ರೆಡಿ ಕೆಲವು ಕಡೆ ಎಲ್ಲ. ಈಗ ಒಂದು ಕಡೆ BJP ಮೊದಲ ಪಟ್ಟಿಯಲ್ಲೇನೆ ಒಂದು ಕರ್ನಾಟಕದ 20 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡ್ತು, ಅದಾದಮೇಲೆ ಇನ್ನೂ 8 ಬಾಕಿ ಉಳಿಸ್ಕೊಳ್ತು. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಎರಡು ಪಟ್ಟಿ ಪ್ರಕಟಿಸ್ತು, ಮೊದಲು 7 ಮತ್ತೆ ಈಗ. ಈಗ ಈ ಒಟ್ಟು 24 ಕ್ಷೇತ್ರಗಳನ್ನು ಸ್ಪರ್ಧೆ ಮಾಡಿರುವಂಥದ್ದು, ಈಗ ಇನ್ನೂ 4 ಮಾತ್ರ ಬಾಕಿ ಇದೆ. ಕೊನೆಯ ಸುತ್ತಿನ ಚರ್ಚೆ ಇನ್ನೂ ಕೂಡ ನಡೀತಾ ಇದೆ. ಚಾಮರಾಜನಗರ ಸುನಿಲ್ ಬೋಸ್ ಮತ್ತು ನಂಜುಂಡಸ್ವಾಮಿ ಮಧ್ಯೆ ಫೈಟ್ ಇದೆ ಅನ್ನೋದು, ಕೋಲಾರದಲ್ಲಿ ಎಲ್ ಹನುಮಂತಯ್ಯ ಮತ್ತು ಮುನಿಯಪ್ಪ ಕುಟುಂಬದ ನಡುವಿನ ಫೈಟ್ ಇದೆ, ಚಿಕ್ಕಬಳ್ಳಾಪುರದಲ್ಲಿ NH ಶಿವಶಂಕರ್ ರೆಡ್ಡಿ ಮತ್ತು ರಕ್ಷಾರಾಮಯ್ಯ, ಇನ್ನು ಬಳ್ಳಾರಿಯಲ್ಲಿ ಸೌಪರ್ಣಿಕಾ ತುಕಾರಾಮ್ ಮತ್ತು VS ಉಗ್ರಪ್ಪ ಇವರವರ ನಡುವೆ ಪೈಪೋಟಿ ನಡೀತಾ ಇದೆ. ಅದೇ ಕಾರಣಕ್ಕೋಸ್ಕರ ಇನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂತಂದರೆ ಅಸಮಾಧಾನವನ್ನು ಶಮನ ಮಾಡೋದಕ್ಕಾಗೋದಿಲ್ಲ, ಎಷ್ಟು ಮಟ್ಟಿಗೆ ಅಸಮಾಧಾನ ಈಗೆಲ್ಲ ನಡೀತಾ ಇದೆ ಅಂತ ನೋಡ್ತಾ ಇದ್ದೀವಿ. ಯಾಕಂತಂದರೆ ಒಂದು ಕಡೆ ಕೋಲಾರ ಟಿಕೆಟ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಹೇಳ್ತಾ ಇದ್ದಾರೆ KH ಮುನಿಯಪ್ಪನವರು, ಎಲ್ಲ ಶತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಸೊ ಈ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಈಗಿರುವಂತಹ ಒಂದು ಪ್ರಶ್ನೆ. ಯಾಕಂತಂದರೆ ಚಾಮರಾಜನಗರ ಆಗಿರ್ಬೋದು, ಕೋಲಾರ ಆಗಿರಬಹುದು, ಬಳ್ಳಾರಿ ಆಗಿರಬಹುದು, ಚಿಕ್ಕಬಳ್ಳಾಪುರ ಆಗಿರಬಹುದು, ಈ ನಾಲ್ಕು ಕ್ಷೇತ್ರಗಳ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ ಅನ್ನೋದೇ ಕುತೂಹಲ. ಎಸ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅನಂತರಾಮಯ್ಯ, ನೋಡ್ತಾ ಇದ್ದೀವಿ ಇನ್ನೇನು ಅಂತಿಮ ಹಂತಕ್ಕೆ ಬಂದುಬಿಡ್ತಪ್ಪ ಅಂತಿರುವಾಗಲೇ ಇನ್ನೂ 4 ಇವರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಇನ್ನೂ 8 ಕ್ಷೇತ್ರಗಳನ್ನು ಅವರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಯಾರು ಹಾಗಾದರೆ ಅಂತಿಮವಾಗಿ ಅಂತ, ಕಾಂಗ್ರೆಸ್ ಅಂತೂ ಈ 4 ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆಯಾ? ಬೆಂಬಲಿಗರ ಅಸಮಾಧಾನ ಶಮನ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಪೆಂಡಿಂಗ್ ಇಟ್ಟಿದೆಯಾ? ಯಾವ ಕಾರಣಕ್ಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ? ಇವತ್ತೇನಾದರೂ ಫೈನಲ್ ಆಗಿ ಘೋಷಣೆ ಮಾಡೋ ಚಾನ್ಸಸ್ ಇದೆಯಾ? ಈಗೇನು ಅನಂತರಾಮಯ್ಯ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ಕನೆಕ್ಟ್ ಮಾಡ್ತೀವಿ. ಓಕೆ, ಎಸ್, ನೋಡ್ತಾ ಇದ್ದೀವಿ ಒಂದು ಕಡೆ 2-4 ಕ್ಷೇತ್ರಗಳು ಈಗ ಕಗ್ಗಂಟಾಗಿದೆ ಕಾಂಗ್ರೆಸ್ ಪಾಲಿಗೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಕಡೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮತ್ತು ನಂಜುಂಡಸ್ವಾಮಿ ಅವರ ನಡುವಿನ ಫೈಟ್ ಇದೆ, ಕೋಲಾರದಲ್ಲಿ ಎಲ್ ಹನುಮಂತಯ್ಯ ಮತ್ತು ಮುನಿಯಪ್ಪ ಕುಟುಂಬದ ನಡುವೆ ಫೈಟ್ ಇದೆ, ಚಿಕ್ಕಬಳ್ಳಾಪುರದಲ್ಲೂ ಕೂಡ NH ಶಿವಶಂಕರ್ ರೆಡ್ಡಿ ಮತ್ತು ರಕ್ಷಾರಾಮಯ್ಯ ಅವರ ನಡುವಿನ ಫೈಟ್ ಇದೆ, ಬಳ್ಳಾರಿಯಲ್ಲಿ ಸೌಪರ್ಣಿಕಾ ತುಕಾರ ಮತ್ತು VS ಉಗ್ರಪ್ಪ ಅವರ ನಡುವಿನ ಫೈಟ್ ಆಗಿರ್ಬೋದು. ಸೊ ಇದು ಒಂದು ರೀತಿಯಾಗಿ ತಲೆನೋವಾಗ್ಬಿಟ್ಟಿದೆ ಈ ಕ್ಷೇತ್ರಗಳು. ಯಾಕಂತಂದರೆ ಅಂತಿಮವಾಗಿ ಯಾರು ಆಯ್ಕೆಯಾಗ್ತಾರೆ ಅನ್ನೋದೇ ಈಗಿರೋ ಪ್ರಶ್ನೆ. ಸೊ ಈ ಕೊನೆಯ ಹಂತದ ಸರ್ಕಸ್ ಅಂತ ಹೇಳ್ಬೋದು, ಕೊನೆಯ ಹಂತದ ಚಟುವಟಿಕೆಗಳು ನಡೀತಾ ಇದೆ, ಯಾರನ್ನ ಫೈನಲ್ ಮಾಡೋದು ಅನ್ನುವಂತಹ ನಿಟ್ಟಿನಲ್ಲೇನೆ. ಎಸ್, ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಜಾಯ್ನ್ ಆಗಿದ್ದಾರೆ. ಎಸ್ ಅನಂತರಾಮಯ್ಯ, ಹೇಳ್ತಾ ಇದ್ರಿ ಇವತ್ತು ಬಹುತೇಕ ಫೈನಲ್ ಆಗಬಹುದಾ ಹೇಗೆ ಅಂತ? ಹೌದು ಶಿಲ್ಪ, ಒಂದ್ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಶತಾಯಗತಾಯ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಈಗ ಇರುವಂತಹ ಹಾಲಿ ಸಚಿವರಿಗೆ ಮತ್ತು ಹಾಲಿ ಶಾಸಕರುಗಳಿಗೆ ಈಗ ಕಾಂಗ್ರೆಸ್ ಮಣೆ ಹಾಕಿದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಬಹುತೇಕ ಸುಮಾರು 10-15 ಕ್ಷೇತ್ರ ಸಚಿವರ ಪುತ್ರರಿಗೆ, ಅವರ ಪುತ್ರಿಯರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅದನ್ನ ಹೊರತುಪಡಿಸಿ ನೀವು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಇನ್ನ 4 ಕ್ಷೇತ್ರಗಳು ಯಾವುದು, ಬಳ್ಳಾರಿ, ಚಾಮರಾಜನಗರ,
ಕೋಲಾರ ಚಿಕ್ಕಬಳ್ಳಾಪುರ ಇಷ್ಟು ಕ್ಷೇತ್ರಗಳಲ್ಲಿ ಬಹುತೇಕ ಇವತ್ತು ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಸ್ಟ್ರಾಟಜಿಗಳಾಗಿರ್ಬೋದು ಮತ್ತೆ ಅದ್ರ ಜೊತೆಗೆ ಅಲ್ಲಿರುವಂತಹ ಕೆಲ ರಾಜಕೀಯ ನಾಯಕರ ಒಂದು ಮುಸುಕಿನ ಗುದ್ದಾಟದಿಂದಾಗಿ ಈ ಒಂದು ಟಿಕೆಟ್ ಡಿಲೇ ಆಗಿತ್ತು. ಉದಾಹರಣೆಗೆ ನಾವು ಇವಾಗ ಕೋಲಾರ ತಗೊಂಡ್ರೆ ಅಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣದ ನಡುವೆ ಒಂದು ರೀತಿಯಾಗಿ ಪೈಪೋಟಿ ನಡೆದಿತ್ತು. ಹಾಗಾಗಿ ಆ ಒಂದು ಕ್ಷೇತ್ರ ಆಗಿರ್ಬೋದು, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಇವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಫೈನಲ್ ಆಗಿರಲಿಲ್ಲ. ಇವತ್ತು ಬಹುತೇಕ ಬಳ್ಳಾರಿಯಲ್ಲಿ ತುಕಾರಾಮ್ ಅವರು ಮತ್ತೆ ಚಾಮರಾಜನಗರದಲ್ಲಿ ಈಗ ಹಾಲಿ ಸಚಿವರಾಗಿರುವಂತಹ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಅವರಿಗೆ ಬಹುತೇಕ ಟಿಕೆಟ್ ಅನ್ನು ಕೊಡುವಂತಹ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಕೋಲಾರದಲ್ಲಿ ಎಲ್ಲ ಹನುಮಂತಯ್ಯನವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಬಹುತೇಕ ಇವರು ಫೈನಲ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಈಗಾಗ್ಲೇ ಏನು ಜಿದ್ದಿಗೆ ಬಿದ್ದಂತೆ ಟಿಕೆಟ್ ಅನ್ನ ಪಡೆದಿರುವಂತಹ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ಈಗಿರುವಂತಹ ಹಾಲಿ ಸಚಿವರಿಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ರಾಮಲಿಂಗ್ ರೆಡ್ಡಿ ಆಗಿರ್ಬೋದು, ಅವರ ಪುತ್ರಿ ಸೌಮ್ಯ ರೆಡ್ಡಿ ಕೊಟ್ಟಿದ್ದಾರೆ. ಚಿಕ್ಕೋಡಿನಲ್ಲಿ ನೋಡಿದ್ರೆ ಏನು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಆಗಿರ್ಬೋದು. ಬಾಗಲಕೋಟೆಯಲ್ಲಿ ಶಿವಾನಂದ್ ಪಾಟೀಲ್, ಈಶ್ವರ ಖಂಡ್ರೆ, ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಾದೇವಪ್ಪ, ಡಿ ಕೆ ಶಿವಕುಮಾರ್ ಅಂದ್ರೆ ಅವರ ತಮ್ಮನೇ ಆಗಿರುವ ಸಹೋದರ ಡಿ ಕೆ ಸುರೇಶ್ ಅವರು, ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಅವರು, ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್, ಮಧು ಬಂಗಾರಪ್ಪರ ಹೊಣೆ. ಈ ರೀತಿಯಾಗಿ ನಾವು ನೋಡಿದಾಗ ಒಂದು ದೊಡ್ಡ ಲಿಸ್ಟ್ ಇದೆ. ಒಂದು ಹೇಳ್ಬೇಕಂದ್ರೆ ಇಲ್ಲಿ ಏನು ಇರುವಂತಹ ಪಕ್ಷದಲ್ಲಿ ಇರುವಂತಹ ಹಾಲಿ ಹುದ್ದೆನಲ್ಲಿ ಇರುವಂತವ್ರಿಗೆ ಕೊಟ್ರೆ ಬಾಕಿಯವರ ಕತೆ ಏನಾಗ್ಬೇಕಂದ್ರೆ ಇದೊಂದು ರೀತಿಯಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಕೊಟ್ಟಿರುವಂತಹ ಬಹುತೇಕ ಕ್ಷೇತ್ರಗಳಲ್ಲಿ ಅಲ್ಲೆಲ್ಲವನ್ನೂ ಕೂಡ ಅಲ್ಲಿ ಸ್ಥಳೀಯವಾಗಿ ವಿರೋಧವನ್ನ ವ್ಯಕ್ತಪಡಿಸಿದರೆ. ಯಾಕೆ ನಾವು ಪಕ್ಷದಲ್ಲಿ 20-30 ವರ್ಷದಿಂದ ದುರ್ದರ್ಗಿ ಕೊಡದಲ್ಲೇ ನೀವು ಅವ್ರಿಗೆ ಮಣೆ ಹಾಕಿದ್ರ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ರೀತಿಯಾಗಿ ಇವತ್ತು ಎಲ್ಲಾ ಟಿಕೆಟ್ ಪಡೆದಿದೆ. ಈಗ ಆಲ್ರೆಡಿ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣೆಯನ್ನು ಕೂಡ ಹಿಡಿದಿರೋದ್ರಿಂದ ಕಳೆದ ಬಾರಿಗೆ ಹೋಲಿಕೆ ಮಾಡ್ಕೊಂಡಾಗ ಈ ಸತಿ ನಮ್ಮ ಒಂದು ಅಧಿಕಾರದಲ್ಲಿ ಇರೋದ್ರಿಂದ ಇದು ಒಂದ್ ರೀತಿ ಚಾಲೆಂಜ್ ಅಂತ ಹೇಳ್ಬೋದು. ಅದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತೆ ಈಗ ಕೊಟ್ಟಿರುವಂತಹ ಟಿಕೆಟ್ ಏನು ಅವರ ಬೆಂಬಲಿಗರೇನಿದೆ ಅಥವಾ ಅವರ ಶಾಸಕರು ಅಥವಾ ಸಚಿವರೇನಿದೆ ಯಾವ ರೀತಿಯಾಗಿ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ತಾರೆ ಅನ್ನೋದು ಒಂದ್ ರೀತಿಯಾಗಿ ಸವಾಲಾಗಿದೆ ಶಿಲ್ಪ. ಓಕೆ, ಧನ್ಯವಾದ ಅನಂತರಾಮಯ್ಯ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ಒಂದ್ ಕಡೆ ಕಗ್ಗಂಟು ಆಗ್ಬಿಟ್ಟಿದೆ ಕ್ಷೇತ್ರಗಳು, ಫೈನಲ್ ಮಾಡೋದೇ ಒಂದು ದೊಡ್ಡ ಮಟ್ಟದ. ಈಗಾಗಲೇ ಮೊದಲ ಸುತ್ತು ಏನು 7 ಅದಾದ ಮೇಲೆ 17 ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿತ್ತು ಕಾಂಗ್ರೆಸ್. ಆದರೆ ಈ 24 ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟಿರೋದನ್ನು ನಾವು ಈ ಬಾರಿ ಕಾಂಗ್ರೆಸ್ ಗಮನಿಸಬೇಕಾಗತ್ತೆ. ರಾಜಕಾರಣಿಗಳ ಮಕ್ಕಳಿಗೆ ಟಿಕೆಟ್ ಕೊಟ್ಟಿರೋದನ್ನು ಗಮನಿಸಬೇಕಾಗತ್ತೆ. ಹಾಗಾಗಿ ಒಂದು 4 ಕ್ಷೇತ್ರಗಳು ಏನು ಪೆಂಡಿಂಗ್ ಇದೆ, ಚಿಕ್ಕಬಳ್ಳಾಪುರ ಆಗಿರಬಹುದು, ಬಳ್ಳಾರಿ ಆಗಿರಬಹುದು, ಚಾಮರಾಜನಗರ ಆಗಿರಬಹುದು, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಚಾಮರಾಜನಗರ ಆಗಿರ್ಬೋದು. ಸೊ ಈ ಒಂದು 4 ಕ್ಷೇತ್ರಗಳಲ್ಲಿ ಒಂದು ರೀತಿಯಾಗಿ ಎಷ್ಟರ ಮಟ್ಟಿಗೆ ಅಂತಂದರೆ ಅಲ್ಲಿ ಪೈಪೋಟಿನೂ ಇದೆ. ಒಂದು ಕಡೆ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ಹಂತದಲ್ಲೇ ಸಮಾಧಾನ ಪಡಿಸಿ ತೆಗೆದುಕೊಳ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು, ಇನ್ನು CM ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಹೀಗೆ ಎಲ್ಲ ನಾಯಕರು ಕೂಡ ಚರ್ಚೆ ಮಾಡಿ ಒಂದು ಹಂತದ ಅಂತಿಮ ನಿರ್ಣಯಕ್ಕೆ ಬರಬೇಕಾಗತ್ತೆ. ಯಾಕಂದರೆ ಯಾರಲ್ಲೂ ಕೂಡ ಇಲ್ಲಿ ಅಸಮಾಧಾನ ಮುಂದುವರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಆಲ್ರೆಡಿ ಎಲ್ಲ ಪಕ್ಷದವರು ಕೂಡ ಅಥವಾ ಎಲ್ಲ ಬೇರೆ ಬೇರೆ ಅಭ್ಯರ್ಥಿಗಳೆಲ್ಲರೂ ಕೂಡ ಚುನಾವಣಾ ತಯಾರಿಯಲ್ಲಿದ್ದಾರೆ. ಚುನಾವಣೆಗೆ ಬೇಕಾದಂತಹ ಒಂದು ಮತಭೇಟಿಯಲ್ಲಿ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಆದರೆ ಅಭ್ಯರ್ಥಿಗಳು ಫೈನಲ್ ಆಗದೆ ಇರೋ ಕ್ಷೇತ್ರಗಳಲ್ಲಿ ಒಂಥರ ಅತಂತ್ರ, ಎಲ್ಲಿ ಹೋಗೋದು, ಯಾವ ರೀತಿ ಯಾರು ಹೋಗೋದು, ಪ್ರಚಾರ ಮಾಡಬೇಕಾ ಬೇಡವಾ, ಪ್ರಚಾರವನ್ನು ಯಾವಾಗ ಕೈಗೊಳ್ಳಬೇಕು, ಹೀಗೆ ಹಲವಾರು ವಿಚಾರಗಳು ಒಂಥರ ಕನ್ಫ್ಯೂಷನ್ ಸ್ಟೇಟಸ್ ಅಂತ ಹೇಳ್ಬೋದು. ಸೊ ಇದರಿಂದ ಇವತ್ತು ಕಾಂಗ್ರೆಸ್ ಹೊರಬರುತ್ತಾ, ಇನ್ನುಳಿದ 4 ಕ್ಷೇತ್ರಗಳಿಗೂ ಕೂಡ ಟಿಕೆಟನ್ನು ಫೈನಲ್ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.